ಬ್ರೇಕ್ನ ನಂತರ ಮಹಾ ತೀರ್ಪು 2024ಕ್ಕೆ ಮತ್ತೊಮ್ಮೆ ಸ್ವಾಗತ. ಎಕ್ಸಿಟ್ ಪೋಲ್ಗಳ ಟ್ರೆಂಡ್ಗಳನ್ನು ನೋಡಿದ 12 ಗಂಟೆ ಈ ಟೈಮು, ನಾಳೆ 12 ಗಂಟೆ ಅಷ್ಟೊತ್ತಿಗೆ ರಿಸಲ್ಟೇ ಡಿಸೈಡ್ ಆಗಿರುತ್ತೇನೋ, ರಿಸಲ್ಟೇ ಬಂದುಬಿಟ್ಟಿರುತ್ತೇನೋ, ಆಂಬಿಗ್ವಿಟಿ ಯಾವುದು ಇಲ್ಲದೆ ಇರುವಂತೆ ಹಂಗೆ ಅನ್ನಿಸ್ತಾ ಇದೆ ಎಕ್ಸಿಟ್ ಪೋಲ್ಗಳನ್ನು ನೋಡಿದ್ರೆ. ಈ ಮತಗಟ್ಟೆ ಸಮೀಕ್ಷೆಗಳ ಸಂಖ್ಯೆಗಳ ಸತ್ಯ ಆಗಬೇಕಾದರೆ ಅಥವಾ ಸುಳ್ಳಾಗುವುದಾದರೆ ಯಾವ್ಯಾವ ರಾಜ್ಯಗಳ ಕ್ರೂಷಿಯಲ್ ಅಂತ ನಾವು ಮಾತಾಡ್ತಾ ಇದ್ವಿ. ಪೂರ್ವದ ರಾಜ್ಯಗಳು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತವೆ. ಪಶ್ಚಿಮ ಬಂಗಾಳ, ಒಡಿಸ್ಸಾ, ಬಿಹಾರ, ಆಂಧ್ರ, ತೆಲಂಗಾಣ, ಬಂಗಾಳ ಕೊಲ್ಲಿಗೆ ತಾಗಿಕೊಂಡಿರುವ ಈ ರಾಜ್ಯಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಕರ್ನಾಟಕವೂ ಸೇರಿದಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗಳಿಸುತ್ತೆ ಅನ್ನೋದು ನೇರವಾಗಿ ಬಿಜೆಪಿಯ ಟಾಲಿ ಮೇಲೆ ಪರಿಣಾಮ ಬೀರುತ್ತೆ. ಆಕ್ಸಿಸ್ ಮೈ ಇಂಡಿಯಾ ಸೇರಿದಂತೆ ಎಲ್ಲ ಸರ್ವೆಗಳು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ದೊಡ್ಡ ಮುನ್ನಡೆಯ ಭವಿಷ್ಯ ನುಡಿತಾ ಇದ್ದಾವೆ. ಕಾಂಗ್ರೆಸ್ ವರ್ಸ್ಟ್ ಕೇಸ್ ಸಿನಾರಿಯೋ 3 ತೆಗೆದುಕೊಳ್ಳುತ್ತೆ, ಬೆಸ್ಟ್ ಪರ್ಫಾರ್ಮೆನ್ಸ್ 8 ಆಗಿರುತ್ತೆ ಕಾಂಗ್ರೆಸ್ ಇಂದು ಕರ್ನಾಟಕದಲ್ಲಿ. ಕಾಂಗ್ರೆಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ 20 ರಿಸ್ಟ್ರಿಕ್ಟ್ ಆಗುತ್ತೆ. ಇಲ್ಲದೆ ಹೋದ್ರೆ 25 ತನಕ ಹೋಗಬಹುದು. ಕರ್ನಾಟಕದ ವಿಷಯದಲ್ಲಿ ಯಾವ್ಯಾವ ಮತಗಟ್ಟೆ ಸಮೀಕ್ಷೆಗಳು ಏನೇನು ಹೇಳ್ತಾ ಇದೆ ಒಂದ್ಸಲ ನೋಡೋಣ. ಎಕ್ಸಿಟ್ ಪೋಲ್ಗಳು ಏನೇನು ಹೇಳ್ತಾ ಇದ್ದ ಟೈಮ್ಸ್ನವನವರು ಹೇಳ್ತಾರೆ, ಬಿಜೆಪಿ ಜೆಡಿಎಸ್ ಮೈತ್ರಿ 23, ಕಾಂಗ್ರೆಸ್ 5. ಟೈಮ್ಸ್ನವ್ INDIA ಅನ್ನೋದನ್ನ ಕಾಂಗ್ರೆಸ್ ಅಂತ ಓದ್ಕೊಳ್ಳಿ. ಕಾಂಗ್ರೆಸ್ 5, ಬಿಜೆಪಿ ಜೆಡಿಎಸ್ ಮೈತ್ರಿ 23. ನೆಕ್ಸ್ಟ್ ABP News ಏನ್ ಹೇಳ್ತಾರೆ? ABP News ಗಾಗಿ ಸಿ ವೋಟರ್ನವರು ಸರ್ವೆ ಮಾಡಿದ್ದಾರೆ. ಅವರು ಹೇಳ್ತಾ ಇರೋದು 23-25 ಬಿಜೆಪಿ ಜೆಡಿಎಸ್ ಮೈತ್ರಿ, 3-5 ಕಾಂಗ್ರೆಸ್. ಒಂದು ಇನ್ನು ಸಿಎನ್ಎಕ್ಸ್ ದೇಶದಾದ್ಯಂತ 401 ತನಕ NDA ಹೋಗಬಹುದು ಅಂತ ಭವಿಷ್ಯ ನೋಡಿದಿರುವಂಥ ಸಂಸ್ಥೆ, ಇವರು ರೇಂಜ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. 19 ಮಿನಿಮಮ್ಮು, 25 ಮ್ಯಾಕ್ಸಿಮಮ್ ಬಿಜೆಪಿ ಜೆಡಿಎಸ್ ಮೈತ್ರಿ. ಕಾಂಗ್ರೆಸ್ 4-8. ಇನ್ನು India Today ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ 23-25 ಬಿಜೆಪಿ ಜೆಡಿಎಸ್ ಮೈತ್ರಿ, 3-5 ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. 3-5 ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನೋಡ್ತಾ ಇದ್ದೀರಿ ನೀವು, ಒಪಿನಿಯನ್ ಪೋಲ್ಗಳು, ಬದಲಾವಣೆ ಏನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಆರಂಭದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ ನಿಜ, ಎಲ್ಲಿ ಬಿಜೆಪಿ ಜೆಡಿಎಸ್ 23-24 ಹೋಗ್ಬಿಡ್ತಾರೇನೋ ಅಂತ. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿಯಲ್ಲಿ ಏನು ಗೊಂದಲಗಳಾದವು, ಬಹಿರಂಗ ಚರ್ಚೆಗಳಾದವು, ಅದಾದ ನಂತರ ಅಷ್ಟಾಗದಿಲ್ಲ ಅಂತ ಚರ್ಚೆ ಇತ್ತು. ಬಿಜೆಪಿ ಜೆಡಿಎಸ್ ಸೇರಿ 17-18 ಬರಬಹುದು ಅನ್ನೋ ವಾತಾವರಣ. ಬಟ್ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ
ಟಿಕೆಟ್ ಹಂಚಿಕೆಯ ಗೊಂದಲ ರಿಸಲ್ಟ್ ಮೇಲೆ ಏನೂ ಪರಿಣಾಮ ಆಗಿಲ್ಲ ಈ ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಎಸ್, ಇದು 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 2019 ಮತಗಟ್ಟೆ ಸಮೀಕ್ಷೆ. ಆಕ್ಸಿಸ್ ಮೈ ಇಂಡಿಯಾದವರು 21-25 ಅಂತ ಹೇಳಿದ್ರು ಬಿಜೆಪಿ. ಆವಾಗ ಕಾಂಗ್ರೆಸ್ JDS ಮೈತ್ರಿ ಇತ್ತು, ಆ ಮೈತ್ರಿ 3-5 ಅಂತ ಹೇಳಿದ್ರು, ಇತರೆ 0-1. ಆಜ್ ತಕ್ನವರು 21-25 ಬಿಜೆಪಿ ಅಂತ ಹೇಳಿದ್ರು, ಕಾಂಗ್ರೆಸ್ JDS ಮೈತ್ರಿ 3-6 ಹೊಂದಿತ್ತು, ಇತರೆ 0-1. ಸಿ ವೋಟರ್ 18 ಬಿಜೆಪಿ, ಕಾಂಗ್ರೆಸ್ JDS ಮೈತ್ರಿ 9, ಇತರೆ 1 ಅಂತ ಹೇಳಿದ್ರು. ಟೈಮ್ಸ್ನವನವರು 21 ಬಿಜೆಪಿ, ಕಾಂಗ್ರೆಸ್ JDS ಮೈತ್ರಿ 7 ಅಂತ ಹೇಳಿದ್ರು. 2019 ಕನ್ಫ್ಯೂಸ್ ಮಾಡ್ಕೋಬೇಡಿ. ನ್ಯೂಸ್ 18 21-23 ಬಿಜೆಪಿ, 5-7 ಕಾಂಗ್ರೆಸ್ JDS ಮೈತ್ರಿ ಅಂತ ಹೇಳಿದ್ರು. ಅಂತಿಮ ರಿಸಲ್ಟ್ ಏನಾಯ್ತು? 25 ಬಿಜೆಪಿ ಬಂತು, 1 ಕಾಂಗ್ರೆಸ್, 1 JDS ಬಂತು, 1 ಪಕ್ಷೇತರರ ಗೆದ್ದರು. ಹಾಸನ JDS ಗೆಲ್ತು, ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಗೆದ್ದರು, ಮಂಡ್ಯ ಸುಮಲತಾ ಪಕ್ಷೇತರ ಗೆದ್ದರು, ಉಳಿದ 25 ಕ್ಷೇತ್ರಗಳ ಬಿಜೆಪಿ ಗೆಲ್ತು. ಅಂದರೆ 2019 ಪ್ರಿಡಿಕ್ಷನ್ಗಳು ಎಷ್ಟರ ಮಟ್ಟಿಗೆ ಸತ್ಯ ಆಗಿದ್ವು, ಯಾವುದು ಸತ್ಯ ಆಗಿತ್ತು ಅನ್ನೋದನ್ನು ತೋರಿಸ್ತಾ ಇದೆ. ಬಿಜೆಪಿಯ ಸಂಖ್ಯೆಗಳ ವಿಷಯದಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಮತ್ತು ಆಜ್ ತಕ್ ಕರೆಕ್ಟ್ ಆಗಿತ್ತು. ಕಾಂಗ್ರೆಸ್ಸು JDS ಮೈತ್ರಿಗೆ ಸ್ವಲ್ಪ ಜಾಸ್ತಿ ಸಂಖ್ಯೆ ಕೊಟ್ಟಿದ್ದವು. ಎಸ್ ಪ್ರಶಾಂತ್, ಕರ್ನಾಟಕದ ಸಂಖ್ಯೆಗಳು ಅಂತಿಮ ಟ್ಯಾಲಿಯ ಮೇಲೆ ಎಷ್ಟರ ಮಟ್ಟಿಗೆ ವಿನೋ ಡಬಲ್ ಡಿಜಿಟ್, ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತೆ ಡಬಲ್ ಡಿಜಿಟ್ಗೆ ಏನಾದರೂ ಕಾಂಗ್ರೆಸ್ ಹೋದರೆ ಬಿಜೆಪಿ ಡೈರೆಕ್ಟ್ ಹಿಟ್ಟು ಬಿಜೆಪಿ ಮೈನಸ್ BJP ಅದು. ಅದೇ ತೆಗೆ ಇದೇ ನಾವು ಇದೇ ರಾಜ್ಯದಲ್ಲಿ ಇರೋದರಿಂದ, ಇದೇ ರಾಜ್ಯ ಓಡಾಡಿರೋದ್ರಿಂದ ನಿಶ್ಚಿತವಾಗಿ ಈಗ ಕರ್ನಾಟಕದ ಎಕ್ಸಿಟ್ ಪೋಲ್ನ ನಂಬರ್ಸ್ಗಳ ಬಗ್ಗೆ ಆಂಬಿಗ್ವಿಟಿ ಇದೆ, ಒಪ್ಕೊಳ್ಳೇಬೇಕು. ಯಾಕಂದರೆ 23-25 BJP JDS ಮೈತ್ರಿ ಹೋಗುತ್ತೆ ಅಂತಕ್ಕಂಥದ್ದು ಕೆಳಗಡೆ ಓಡಾಡಿದಾಗ ಅನ್ನಿಸ್ತಾ ಇರಲಿಲ್ಲ. 18-19 ಮೇ ಬಿ ದ ರಿಯಲಿಸ್ಟಿಕ್ ನಂಬರ್ಸ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಕಾಂಗ್ರೆಸ್ ಮ್ಯಾನೇಜರ್ಸ್ಗಳು, ಕಾಂಗ್ರೆಸ್ ರಾಜಕಾರಣಿಗಳು ಖಾಸಗಿಯಾಗಿ ಸಿಕ್ಕಾಗ ಏನು ಹೇಳ್ತಾರೆ ಅಂತಂದರೆ, ಗ್ಯಾರಂಟಿಗಳು ಸಿಕ್ಕಾಪಟ್ಟೆ ವರ್ಕ್ ಆಗಿವೆ, ಅದು ಮಹಿಳಾ ಮತದಾರರು ನಮಗೆ ಭಾಳ ಶಿಫ್ಟ್ ಆಗಿದ್ದಾರೆ. ಮಿನಿಮಮ್ 14 ಅನ್ನೋ ಕಾನ್ಫಿಡೆನ್ಸ್ ಕಾಂಗ್ರೆಸ್ಗೆ, ಹಾಗಾಗಿ ಮಿನಿಮಮ್ 14 ಬರುತ್ತೆ ಅಂತಕ್ಕಂಥದ್ದು. ನಾವಿದನ್ನು ವೋಟ್ ಶೇರ್ ಮೂಲಕ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. 5% ಆಫ್ ವೋಟ್ ಡಿಫ್ರೆನ್ಸ್. ಈಗ ಕಾಂಗ್ರೆಸ್ ವಿಧಾನಸಭೆಯಲ್ಲಿ 42 ಇತ್ತು, BJP ಹೆಚ್ಚು ಕಡಿಮೆ 36-36 ಇತ್ತು. ಅಂದರೆ 6% ವೋಟ್ ಡಿಫ್ರೆನ್ಸು, ನಿಮಗೆ ಹೆಚ್ಚು ಕಡಿಮೆ 70 ಸೀಟ್ಗಳ ವ್ಯತ್ಯಾಸ ಕಾಣಿಸ್ತಾ ಇತ್ತು. 6% ವೋಟ್ ಡಿಫ್ರೆನ್ಸ್. ಅದರಲ್ಲಿ ಹೇಗಿರುತ್ತೆ ಅಂದರೆ, ನಿಮ್ಗೆ ಹಳೆ ಮೈಸೂರಿನಲ್ಲಿ BJP 3% ಜಾಸ್ತಿ ಗಳಿಸಿತ್ತು, ಮಧ್ಯ ಕರ್ನಾಟಕದಲ್ಲಿ 7% ಕಡಿಮೆ ಗಳಿಸಿತ್ತು, ಬಾಂಬೆ ಕರ್ನಾಟಕದಲ್ಲಿ 1-1.5% ಕಡಿಮೆ ಗಳಿಸಿತ್ತು, ಕೋಸ್ಟಲ್ನಲ್ಲಿ 2% ಕಡಿಮೆ ಗಳಿಸಿದ್ರೂ ಕಾಂಗ್ರೆಸ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ, BJP ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸ್ತು, ಬೆಂಗಳೂರಿನಲ್ಲಿ BJP ಕಾಂಗ್ರೆಸ್ಸನ್ನು ಹಿಮ್ಮೆಟ್ಟಿಸ್ತು ಕಂಪ್ಯಾರಿಟಿವ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ BJP 7-8% ಡೌನ್ ಆಯಿತು, ಕಾಂಗ್ರೆಸ್ಗೆ. ನೀವು ಓವರ್ಆಲ್ ಬಿಟ್ಬಿಡಿ, ನಾನು ಪಾಕೆಟ್ಸಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈ ಬಾರಿ ಆಕ್ಸಿಸ್ ಮೈ ಇಂಡಿಯಾದ ಪ್ರೆಡಿಕ್ಷನ್ ಏನು ಅಂತಂದರೆ, ಹೆಚ್ಚು ಕಡಿಮೆ BJP 48%ವರೆಗೆ ಹೋಗುತ್ತೆ. ಅಂದರೆ ಮೋದಿ ಕಾರಣದಿಂದ ಹೆಚ್ಚುವರಿ 12% ಮತದಾರರು BJP ಜೊತೆಗೆ ಬರ್ತಾ ಇದ್ದಾರೆ. ಅದರಲ್ಲಿ ಮೋದಿನೂ ಕಾರಣ ಇದೆ, JDS ಜೊತೆಗಿನ ಮೈತ್ರಿಯೂ ಕಾರಣ ಇದೆ. JDS ಜೊತೆಗಿನ ಮೈತ್ರಿಯ ಕಾರಣದಿಂದ 2-3% ಅಂತ ಅಂದ್ಕೊಂಡ್ರು, 8-9% ಹೆಚ್ಚುವರಿ ಮತಗಳು BJPಗೆ ಬರ್ತಾ ಇದ್ದಾವೆ ಇನ್ ಕಂಪ್ಯಾರಿಸನ್ ವಿತ್ ವಿಧಾನಸಭೆ. ಎಸ್, ಹಾಗಾಗಿ ಅವರ ಒಟ್ಟಾರೆ ಅಸಂಪ್ಷನ್ ಏನು ಅಂತಂದರೆ, ಕಾಂಗ್ರೆಸ್ಗೇನು ಮತಗಳು ಬರಬೇಕು ವಿಧಾನಸಭಾ ಚುನಾವಣೆಯಲ್ಲೇ ಬಂದ್ಬಿಟ್ಟಿವೆ. ಗ್ಯಾರಂಟಿಗಳ ವೋಟ್ಸ್ಗಳಂತ ಏನು ಹೇಳಲಾಗ್ತಾ ಇದೆ, ಅವು ಕಳೆದ ಬಾರಿಯೇ ಕಾಂಗ್ರೆಸ್ಸಿಗೆ ಬಂದ್ಬಿಟ್ಟಿದ್ವು, ಅವು ಹೆಚ್ಚುವರಿಯಾಗಿ ಮತಗಳು ಬರ್ತಾ ಇಲ್ಲ. ಓಕೆ ಓಕೆ, ಅಂದ್ರೆ ಅವ್ರ ಅಸಂಪ್ಷನ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಮೈ ಅಸಂಪ್ಷನ್. ಅವರು ವೋಟ್ ಶೇರ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಅವರ ಎಕ್ಸ್ಪ್ಲೇನ್, ಅವರ ವೋಟ್ ಶೇರ್ ಅನ್ನ ನೋಡಿದಾಗ ನನಗೆ ಅನಿಸಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. 1% ವಿಧಾನಸಭೆಗೆ ಹೋಲಿಸಿದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ವೋಟ್ ಶೇರನ್ನು ಕಳ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಇದರಲ್ಲಿ JDSನ ಜೊತೆಗೆ ಸೇರಿಸಿದ್ರೆ, ನೀವು JDSನ್ನು ಎಲ್ಲೆಲ್ಲಿ ಜೊತೆಗೆ ಸೇರಿಸ್ತೀರಿ?
ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರಿನ 3 ಸೀಟ್ಗಳಲ್ಲಿ ಸೇರಿಸಿ ಜೆ ಡಿ ಎಸ್ಗೆ ಒಂದೊಂದು ಪಾಕೆಟ್ ಮತಗಳಿವೆ ಅಂದ್ಕೊಳ್ಳೋಣ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಸ್ವಲ್ಪ ಮಟ್ಟಿಗೆ ರಾಯಚೂರು, ಚಿತ್ರದುರ್ಗ, ಸಣ್ಣ ಸಣ್ಣ ಪರ್ಸೆಂಟೇಜ್ ಆಫ್ ವೋಟ್ಸ್ ಇವೆ. ಅದು ಜೊತೆಗೆ ಸೇರಿಸಿದರೆ ಎನ್ ಡಿ ಎ 55% ತೆಗೆದುಕೊಳ್ಳುತ್ತೆ. ಅದರ ಅರ್ಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವೀಪ್ ಮಾಡುತ್ತೆ ಅಂತಲ್ಲ. ಅಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಇಟ್ ಶುಡ್ ಕ್ರಾಸ್ 50. ಹೌದು, ಜೆ ಡಿ ಎಸ್ನಲ್ಲೇ ಅಂದರೆ ನಿಮ್ಗೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಜೊತೆ ಹೋಗಿರೋದ್ರಿಂದ ಬಿ ಜೆ ಪಿಗೆ ಲಾಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಆನ್ ದಿ ಕಾಂಟ್ರರಿ ಅಂದರೆ ಇದನ್ನು ಡಿ ಕೆ ಶಿವಕುಮಾರ್ ಕೂಡ ನಮ್ಮ ಚುನಾವಣೆಯಲ್ಲಿ ನಮ್ಮ ನಿಮ್ಮ ಜೊತೆ ಆ ವಾಹನದಲ್ಲಿ ಬಂದಾಗ ಅವ್ರು ಒಪ್ಕೊಂಡ್ರು. ಏನು ಒಪ್ಕೊಂಡ್ರು? ನಾನು ಇಲ್ಲ ಅಂತ ಹೇಳೋಲ್ಲ, ಆ್ಯಂಟಿ ಕಾಂಗ್ರೆಸ್ ವೋಟ್ಸ್ಗಳು ಕೂಡ ಒಟ್ಟಿಗೆ ಬಂದಿವೆ. ಅವು ಒಟ್ಟಿಗೆ ಬಂದಿದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೂ ಕಾಣ್ತಿದೆ. ಎಕ್ಸೆಪ್ಟ್ ಹಾಸನ್. ಹಾಸನ್ ಕೆಲವೊಬ್ರಿಗೆ ಆಂಬಿಗ್ಯುಟಿ ಇದೆ, ಆದರೆ ಕೆಲವರು ಹೇಳ್ತಾರೆ ಹಾಸನ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಪೆನ್ ಡ್ರೈವ್ ಹೊರಗೆ ಬರೋದು ತುಂಬ ತಡ ಆಯಿತು, ಬೇಗ ಬಂದಿದ್ದರೆ ಜೆ ಡಿ ಎಸ್ ಬಿ ಜೆ ಪಿ ಕೊಲ್ಯಾಪ್ಸ್ ಆಗ್ತಿತ್ತು. ಲೇಟಾಗಿ ಬಂದಿದ್ದರಿಂದ ಹಾಸನಕ್ಕೆ ಸೀಮಿತವಾಗಿ ಇಂಪ್ಯಾಕ್ಟ್ ಇತ್ತು. ಬಟ್ ಪ್ರಜ್ವಲ್ ರೇವಣ್ಣಗೆ ಏನು ಅದೇನು ಭಾಳ ಏಟ್ ಕೊಡ್ತಿಲ್ಲ ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ, ನಾಳೆ ರಿಸಲ್ಟ್ ಬರಲಿ. ಬಟ್ ಕ್ವಶನ್ ಈಸ್ ಮುಂಬೈ ಕರ್ನಾಟಕ ನೋಡಿ, ಈಗ ವಲ್ನರೇಬಲ್ ಸೀಟ್ಸ್ಗಳನ್ನು ನಾವು ಒಂದೊಂದಾಗಿ ತೆಗೆದುಕೊಳ್ಬೇಕಾ ಅಥವಾ ನೀವು ಒಂದೊಂದಾಗಿ ತಗೋಣ ನೀವು ವಲ್ನರೇಬಲ್ ಸೀಟ್ಸ್ಗಳನ್ನು ಕಲ್ಯಾಣ ಕರ್ನಾಟಕದಿಂದ ಕೆಳಗೆ ಬರೋಣ. ಕಲ್ಯಾಣ ಕರ್ನಾಟಕ ಈಸ್ ಮೋಸ್ಟ್ ವಲ್ನರೇಬಲ್ ಫಾರ್ ಬಿ ಜೆ ಪಿ. ಕಳೆದ ಬಾರಿ ಕೂಡ ಇತ್ತು, ನಿಮ್ಗೆ 18 ವಿಧಾನಸಭೆಯಲ್ಲೂ ಕೂಡ ಇದು ಕಂಡು ಬಂದಿತ್ತು. 19 ಲೋಕಸಭೆಯಲ್ಲಿ ಆಗಿರಲಿಲ್ಲ, ಯಾಕಂದರೆ ಬಿ ಜೆ ಪಿ ಸ್ವೀಪ್ ಮಾಡಿಬಿಟ್ಟಿತ್ತು ನ್ಯಾಷನಲ್ ಸೆಕ್ಯೂರಿಟಿ. ಬಟ್ ಈ ಚುನಾವಣೆಯಲ್ಲಿ ಬೀದರ್ ಬಿ ಜೆ ಪಿಯಲ್ಲಿ ಆಂತರಿಕ ಸಮಸ್ಯೆಗಳಿವೆ. ಕಲಬುರಗಿ ಕಳೆದ ಬಾರಿಯ ಜಾತಿ ಸಮೀಕರಣವನ್ನು ಈ ಸಲ ಇಲ್ಲ ಅದನ್ನು ಸರಿದೂಗಿಸೋ ಪ್ರಯತ್ನವನ್ನು ಖರ್ಗೆ ಮಾಡಿದ್ದಾರೆ. ಮಲ್ಕಯ್ಯ ಗುತ್ತೇದಾರ್ ಅಂತಂದರು, ಬಾಬುರಾವ್ ಚಿಂಚನಸೂರ್ ಅಂತಂದರು, ಕೋಲಿ ಕಬ್ಬಲಿಗ ಸಮುದಾಯ. ರಾಯಚೂರು ಐ ಎ ಎಸ್ ಆಫೀಸರ್ ಕುಮಾರ್ ನಾಯ್ಕನ್ನು ಕಾಂಗ್ರೆಸ್ ಚುನಾವಣೆಗೆ ನಿಲ್ಲಿಸಿದೆ. ರಾಜಾ ಯಾರು ಹಳೆಯ ಎಂ ಪಿ ಇದ್ದರು, ಅವ್ರ ಬಗ್ಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಇಂಡಿಕೇಟರ್ಸ್ ಇರಲಿಲ್ಲ ಅಂತ. 5.8% ಹೆಚ್ಚುವರಿ ಮಟ್ಟ ಇದೆ. ಬಳ್ಳಾರಿ ಅಗೇನ್ ರಾಮುಲು, ಭಾಳ ದೊಡ್ಡ ಅನುಕಂಪ ರಾಮುಲು ಬಗ್ಗೆ ತಳಮಟ್ಟದಲ್ಲಿ ಕಾಣ್ತಾ ಇರಲಿಲ್ಲ. ಬಟ್ ಬಿ ಜೆ ಪಿಯ ವೋಟ್ ಬ್ಯಾಂಕ್, ಲಿಂಗಾಯತರು ವಾಪಸ್ ಬಂದಿದ್ದು, ಜನಾರ್ದನ್ ರೆಡ್ಡಿ ವಾಪಸ್ ಬಂದಿದ್ದು, ಏನಾಗುತ್ತೆ ಗೊತ್ತಿಲ್ಲ. ಕೊಪ್ಪಳ ಅಗೇನ್ ಅಲ್ಲಿ ಕರಡಿ ಸಂಗಣ್ಣ ಪಾರ್ಟಿ ಬಿಟ್ಟು ಹೋದರು, ನಾನಾ ರೀತಿಯ ಸಮಸ್ಯೆಗಳು. ಹೀಗಾಗಿ 5 ಸೀಟ್ನಲ್ಲಿ ಎಷ್ಟು ಸೀಟ್ ಬಿ ಜೆ ಪಿ ಉಳಿಸ್ಕೊಳ್ಳುತ್ತೆ ಅನ್ನೋದು ಟ್ಯಾಲಿ ಮೇಲೆ ಡೌ. ಅಂದರೆ ನಿಮಗೆ 5 ಗೆದ್ರೇನು, 5, 0 ಗೆದ್ರೇನು, 5, 3 ಗೆದ್ರೇನು, ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಆನ್ ಟ್ಯಾಲಿ. ದ್ಯಾಟ್ ಈಸ್ ಆಲ್ 50-50 ಸೀಟ್ಸ್ ಅಂತ ನನಗೆ ಅನಿಸುತ್ತೆ. ನೀವು ಪಕ್ಕದ್ದೇ ತೆಗೆದುಕೊಳ್ಳಿ, ದಾವಣಗೆರೆ ಮತ್ತು ಚಿತ್ರದುರ್ಗ. ಬಿ ಜೆ ಪಿ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾವು ಗೆಲ್ತೀವಿ ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಎಷ್ಟು ಓಟ್ ತೆಗೆದು ಸಿ, ನೀವು ಹಿಸ್ಟ್ರಿ ತೆಗೆದುಕೊಂಡ್ರೆ ಯಾವಾಗ ಸಿದ್ದೇಶ್ವರ ಕುಟುಂಬ ಮತ್ತು ಶಾಮನೂರ್ ಕುಟುಂಬದ ನಡುವೆ ಫೈಟ್ ಆಗಿದೆ, ದ ಡಿಫ್ರೆನ್ಸ್ ಈಸ್ ಬಿಟ್ವೀನ್ 19,000 to 38,000 ಓನ್ಲಿ. ಅಷ್ಟರಲ್ಲಿ 38,000 ನಿಮಗೆ 20,000 ಒಬ್ಬರು ಹೆಚ್ಚುವರಿ ತೆಗೆದುಕೊಂಡ್ರೆ ಹೋಯ್ತು. ಈಗ ನನಗನ್ಸುತ್ತೆ ಅದು ದ್ಯಾಟ್ ವಿಲ್ ಗೋ ಟು ವೈಯರ್ ಅಗೇನ್. ಅದು ನಿಮ್ಗೆ 10,000 or 20,000 ಹೇಗೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ. ವಿನಯ್ ಕುಮಾರ್ ಎಷ್ಟು ಓಟ್ ತೆಗೆದುಕೊಳ್ತಾರೆ? ಚಿತ್ರದುರ್ಗ ಗೋವಿಂದ ಕಾರಜೋಳರನ್ನ ಕೊನೆಯ ಹಂತದಲ್ಲಿ ಹೋಗಿ ನಿಲ್ಲಿಸಿದ್ರಿಂದ ನಾನು ಮೊನ್ನೆ ಹೇಳಿದೆ ಇಲ್ಲ ಹೊಳಲ್ಕೆರೆ ಲೀಡ್ ಬರ್ಬೋದೇನೋ ಬಿ ಜೆ ಪಿಗೆ ಅಂತ. ತಕ್ಷಣಕ್ಕೆ ಅಲ್ಲಿನ ಒಬ್ಬ ನಾಯಕರು ಫೋನ್ ಮಾಡಿದರು, ಚಂದ್ರಪ್ಪ ಗೋವಿಂದ ಕಾರಜೋಳ ಪರವಾಗಿ ಕೆಲಸನೇ ಮಾಡಿಲ್ಲ ಸರ್, ವಿರುದ್ಧ ಮಾಡಿದ್ದಾರೆ ಅಂತಕ್ಕಂಥದ್ದು. ಭಾಳ ಸೀನಿಯರ್ ಲೀಡರ್ ಒಬ್ರು ಹೇಳಿದ್ರು ಅಲ್ಲಿ ಚುನಾವಣೆಯ ಉಸ್ತುವಾರಿ. ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಆ ನಂತರ ಎಲ್ಲ ಸರಿ ಹೋದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು, ಬಟ್ ಹೋಗಿಲ್ಲ ಅಂತ. ಸರಿಯಾಗಿಲ್ಲ. ಓಕೆ, ಹೀಗಾಗಿ ಚಿತ್ರದುರ್ಗದ ಬಗ್ಗೆ ಆಂಬಿಗ್ಯುಟಿ ಇದೆ. ಇನ್ನುಳಿದ ಈಗ ಚಾಮರಾಜನಗರ ಅಗೇನ್ ದೇರ್ ಇಸ್ ಆಂಬಿಗ್ಯುಟಿ, ಯಾಕಂದರೆ ಎಸ್ ಸಿ ಮತಗಳು ಇಡೀ ದೇಶದಲ್ಲಿ ಬಿ ಜೆ ಪಿಗೆ ಕಡಿಮೆ ಆಗಿವೆ. ಎಸ್ ಸಿ ಮತಗಳಲ್ಲಿ ಇಡೀ ದೇಶದಲ್ಲಿ ತೆಗೆದುಕೊಂಡು ನಿಮ್ಗೆ 1-2% ಡಿಪ್ ಆಗಿದೆ ಅನ್ನೋದನ್ನು ಸರ್ವೆಗಳು ಹೇಳ್ತಾ ಇವೆ. ಎಸ್ ಟಿ ಮತಗಳು ಹಾಗೆ ಉಳಿದಿವೆ, ಎಸ್ ಸಿ ಮತಗಳು ಡಿಪ್ ಆಗಿವೆ. ಸಂವಿಧಾನ ಬದಲಾವಣೆಯ ಸ್ಟೇಟ್ಮೆಂಟ್ಗಳು. ಎಸ್, ಚಾಮರಾಜನಗರ ಅದೊಂದು ಡೌಟ್ಫುಲ್ ಕ್ಷೇತ್ರ. ಕಳೆದ ಸಲನೂ ಲೀಡ್ ಅಷ್ಟರಲ್ಲೇ ಇತ್ತು. ಅದು ಶ್ರೀನಿವಾಸ್ ಪ್ರಸಾದ್ರ ಸ್ಟೇಚರ್ ಕಾರಣದಿಂದ ಗೆದ್ದರು, ಧ್ರುವನಾರಾಯಣ ಸೋತರು. ಅಂದರೆ ಚಾಮರಾಜನಗರದ ಆ್ಯಕ್ಚುಲಿ ಧ್ರುವನಾರಾಯಣ ವಾಸ್ ಅ ಎಕ್ಸಲೆಂಟ್ ವರ್ಕರ್. ನಾನು ನೋಡಿದ ಸಂಸದರಲ್ಲಿ ಹಿ ವಾಸ್ ಒನ್ ಆಫ್ ದ ಎಕ್ಸಲೆಂಟ್ ಎಂ ಪಿಸ್. 2,000 ಮತಗಳ ಅಂತರದಲ್ಲಿ
ಬಹಳ ಅವ್ರು ಒಂದು ಮತಗಳ ಅಂತರದಿಂದ ಸಂತೆಮಾರನಹಳ್ಳಿಯಲ್ಲಿ ಗೆದ್ದಿದ್ರು, 2000 ಮತಗಳ ಅಂತರದಲ್ಲಿ ಸೋತರು, ಪಾಪ ತೀರ್ಕೊಂಡ್ರು. ಹಾಸನ ನನಗನ್ಸುತ್ತೆ ಐ ವಿಲ್ ಸ್ಟಿಲ್ ಗಿವ್ 50-50. ಮುಂಬೈ ಕರ್ನಾಟಕಕ್ಕೆ ಬಂದರೆ ಚಿಕ್ಕೋಡಿ ಮತ್ತು ಬೆಳಗಾವಿ ಆಂಬಿಗ್ವಿಟಿ ಇದೆ. ಯಾಕಂದರೆ ಅಲ್ಲಿನ ರಾಜಕಾರಣದ ಸ್ವರೂಪವೇ ಬೇರೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲ ಕಡೆ, ಈ ಹುಬ್ಳಿ ಕಡೆ ಅಂತಾರೆ ಗೊತ್ತಲ್ಲ, ಆಕಾಶ ಪಾತಾಳ ಬಂದ್ ಮಾಡೋದು ಅಂತ, ಎಲ್ಲ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ತೆಗೆದುಕೊಳ್ಳಿ, ನಿಮಗೂ ಅರ್ಥ ಆಗುತ್ತೆ ವೀಕ್ಷಕರಿಗೆ ಅದು ಏನು ಅಂತ. ಜಗದೀಶ್ ಶೆಟ್ಟರ್ ಕೊನೆಯ ಹಂತದಲ್ಲಿ ಹೋಗಿ ಚುನಾವಣಾದಲ್ಲಿ ಭಾಗವಹಿಸಿದ್ರು. ಹೀಗೆ ಆಗತ್ತೆ ಅಂತ ನಾನು ಹೇಳಲಾರೆ. ಗೊತ್ತಾಯ್ತು, ನಾನು ಹೈದರಾಬಾದ್ ಕರ್ನಾಟಕ ಎಷ್ಟು ಆಂಬಿಗ್ಯೂಟಿ ಇದೆ ಅಷ್ಟು ಮುಂಬೈ ಕರ್ನಾಟಕ ಇಲ್ಲ. ಯಾಕಂದರೆ ಮುಂಬೈ ಕರ್ನಾಟಕದ ವೋಟಿಂಗ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಈ ಬಾರಿ ವಿಜೇಂದ್ರ ಕಾರಣದಿಂದ ಲಿಂಗಾಯತರು ಕೂಡ ಒಟ್ಟಾಗಿದ್ದಾರೆ. ಚಿಕ್ಕೋಡಿಯಲ್ಲಿ ಏನಾಗಿದೆ, ಅದು ಒಂದು ಟಫ್ ಫೈಟ್, ಜೊಲ್ಲೆ ವರ್ಸಸ್ ಜಾರಕಿಹೊಳಿ. ನಾನು ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ ಅಂತಕ್ಕಂಥ ಶರ ಬರಿತಾ ಇಲ್ಲ, ಬರೆದಿಲ್ಲ ಮತ್ತು ಎಲ್ಲೂ ಹೇಳೂ ಇಲ್ಲ, ನಾವು ಎಲ್ಲೂ ಹೇಳಿಲ್ಲ. ಆದರೆ ನಾವು ಅಂದರೆ ಗೆದ್ದೇ ಬಿಟ್ರಿ ಅಂತ ಅನ್ನುವ ಸ್ಥಿತಿಯಲ್ಲಿ ಈ ಸೀಟ್ಸ್ಗಳಿಲ್ಲ. ಎಷ್ಟಾದವು, ಚಿಕ್ಕೋಡಿ, ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ 4, 5 ಹೈದರಾಬಾದ್ ಕರ್ನಾಟಕ 9, ಆ್ಯಂಡ್ ಚಾಮರಾಜನಗರ 10, ಹಾಸನ 11. ಈ 11 ಸೀಟ್ಗಳಲ್ಲಿ ಎಷ್ಟು ಸೀಟ್ಗಳನ್ನು ಯಾರು ಗೆಲ್ತಾರೆ, ದಟ್ ಈಸ್ ವೆರಿ ಕ್ರೂಷಿಯಲ್. ಈಗ ಬೆಂಗಳೂರು ಗ್ರಾಮಾಂತರ ನನಗನ್ಸುತ್ತೆ ಅದು ಚರ್ಚೆನೇ ನಾಳೆ ರಿಸಲ್ಟ್ ಬಂದಮೇಲೆ ಮಾಡೋಣ ಅಂತ. ತುಂಬ ಇಂಟ್ರೆಸ್ಟಿಂಗ್ ಇದೆ ಜನರಿಗೆ. ಆದರೆ 12 ಕ್ಷೇತ್ರಗಳು ನೆಕ್ ಟು ನೆಕ್ ಫೈಟ್ ಇದೆ, 28 ಪೈಕಿ 12. ಒಂದನ್ನ ಅಂದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವುದನ್ನ ನಾವಿಬ್ರು, ನಾನು ಪ್ರಶಾಂತ್ ಇಬ್ರು ಮಾತಾಡಿಲ್ಲ. ಬಟ್ ಒಂದು ವಿಷಯ ಮಾತ್ರ ಸ್ಪಷ್ಟ, ಕಳೆದ ಸಲ ಏನು ರಿಸಲ್ಟ್ ನೋಡಿದ್ರಲ್ಲ ನೀವು, ಉತ್ತರ ಕನ್ನಡ 480,000 ಅನಂತಕುಮಾರ್ ಹೆಗಡೆ ಗೆದ್ದರು, 2.5 ಲಕ್ಷ, 1.5 ಲಕ್ಷದ ಲೀಡ್ಗಳು ಸಾಮಾನ್ಯ ಅನ್ನೋ ಹಂಗಿದ್ವು. ಈ ಸಲ ಯಾವ ಪಕ್ಷವೂ ಅಂಥ ಲೀಡ್ನಲ್ಲಿ ಯಾವ ಕ್ಯಾಂಡಿಡೇಟು ಗೆಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗೆದ್ದವರು ಮತ್ತೆ ಗೆದ್ದರೆ ಅವರ ಮಾರ್ಜಿನ್ ಕನ್ಸಿಡರಬ್ಲಿ ಕಡಿಮೆ ಆಗಿರುತ್ತೆ, ಕನ್ಸಿಡರಬ್ಲಿ ಕಡಿಮೆ ಆಗಿರುತ್ತೆ. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬಂದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.